ಯಾ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಮೈ ನೇಮ್ ಇಸ್ ಸುನಿಲ್, ಹಾಸನಿಂದ ಬಂದಿದ್ದೀನಿ. ಫಸ್ಟ್ ಟೈಮ್ ಸರ್, ತುಂಬ ಭಯ ಆಗ್ತಿದೆ, ಕೆಲಸ ಕೊಡಿ ಸರ್. ವಾಟ್ ಈಸ್ ದಿಸ್ ಪೂಜಾ ಅಗೇನ್ ಕನ್ನಡ್, ಸೆಂಡ್ ಹಿಮ್ ಔಟ್ ಸರ್, ಪ್ಲೀಸ್ ಸರ್, ಗೆಟ್ ಔಟ್. ಏನ್ ಕೆಲಸ ಕೊಟ್ಟರು ಮಾಡ್ತೀನಿ ಸರ್, ಗೆಟ್ ಔಟ್. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಮೈ ನೇಮ್ ಇಸ್ ನೂತನ್, ಮೈ ಫಾದರ್ ನೇಮ್ ಇಸ್ ತಿಮ್ಮಪ್ಪ, ಮೈ ಮದರ್ ನೇಮ್ ಇಸ್ ಗಂಗಮ್ಮ. ಐ ಕಂಪ್ಲೀಟ್ ಮೈ ಆಲ್ ಡಿಗ್ರೀಸ್ ಸರ್. ಯಾ ವೆರಿ ಗುಡ್, ಟೆಲ್ ಮಿ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ. ಅಯ್ಯೋ ಸರ್, ನನ್ನ ಇಂಗ್ಲೀಷ್ ಇಷ್ಟೇ ಸರ್ ಹೇಳ್ಕೊಟ್ಟಿದ್ದು, ನನ್ನ ಇಂಗ್ಲೀಷ್ ಬರಲ್ಲ ಸರ್, ಕನ್ನಡ ಒಂದೇ ಸರ್ ಬರೋದು. ಕನ್ನಡ 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 ಗೆಟ್ಲಾ ಸರ್. ಸರ್ ಪ್ಲೀಸ್ ಸರ್, ಒಂದೇ ಒಂದು ಚಾನ್ಸ್ ಸರ್. ಸರ್ ಪ್ಲೀಸ್ ಸರ್, ಅಕ್ಕ ನೀವಾದ್ರೂ ಹೇಳಕ್ಕ ಪ್ಲೀಸ್, ಗೆಟ್ ಔಟ್ ಸರ್. ಇವ್ರಿಗೆ ಪಕ್ಕ ಇಂಗ್ಲಿಷ್ ಬರ್ತದೆ. ನಮಸ್ಕಾರ ಸರ್, ನನ್ನ ಹೆಸರು ಪ್ರಶಾಂತ್. ನಾನು ಇವಾಗಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನು ಮಾತಾಡಕ್ ಬರಲ್ಲ. ಅಂದ್ರೂ ನಾವು ಕಾಲೇಜಲ್ಲಿ ಟಾಪರು, ಕಂಪ್ಯೂಟರ್ಲ್ಲಿ ಏನೇ ಕೊಟ್ಟರು ಸೂಪರು. ಇಂಗ್ಲೀಷ್ ಬರೆಯೋಕ್ ಬರುತ್ತೆ, ಇಂಗ್ಲೀಷ್ ಓದಕ್ ಬರುತ್ತೆ, ಅರ್ಥ ಮಾಡ್ಕೊಳಕ್ಕಂತೂ ಸೂಪರ್ ಆಗಿ ಬರುತ್ತೆ, ಮಾತಾಡಕ್ ಮಾತ್ರ ಬರಲ್ಲ. ಅದೇ ನಮ್ಮ ಸ್ಮಾಲ್ ಚಿಕ್ಕ ಪ್ರಾಬ್ಲಮ್. ವಾಟ್ ಈಸ್ ದಿಸ್ ಕನ್ನಡ, ಟಾಕ್ ಟು ಮೀನ್ ಇಂಗ್ಲೀಷ್ ಆರ್ ಹಿಂದಿ? ನೆಟ್ಟಿಗೆ ಇಂಗ್ಲೀಷೇ ಬರಲ್ಲ, ಇನ್ ಹಿಂದಿಗೆ ಹೋಗ್ಬಿಟ್ರೆ. ನೋಡಿ ಸರ್, ಕೆಲಸ ಕೊಟ್ರೆ ನಿಷ್ಠೆಯಿಂದ ಮಾಡ್ತೀನಿ, ಕಂಪ್ನಿಗೆ ಒಳ್ಳೆ ಹೆಸರು ತರ್ತೀನಿ, ಮೋಸ ಅಂತೂ ನಮ್ಮ ಅಪ್ಪನೇ ಮಾಡಲ್ಲ. ವಾಟ್ ಮಿಸ್ಟರ್, ಕನ್ನಡ 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 ಇರಿಟೇಟಿಂಗ್ ಮೀ ಸೋ ಮಚ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ನಡ, ಟೆಲ್ ಮಿ ಸರ್. ಕನ್ನಡ ಕನ್ನಡ ಅಂದ್ರೆ ಗೊತ್ತಿಲ್ವಾ? ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 1 ಇಯರ್. ಇಷ್ಟಾದ್ರೂ ಅರ್ಥ ಆಗುತ್ತಲ್ವಾ? ಸಾಕು ಬಿಡಿ ಸರ್. ನಿಮ್ಮೂರು, ಐ ಮೀನ್ ಯುವರ್ ಪ್ಲೇಸ್? ಜಮ್ಮು ಕಾಶ್ಮೀರ್. ಕಾಶ್ಮೀರ್, ಓಕೆ. ಕನ್ನಡ ಅಂದ್ರೇನು, ಕನ್ನಡದ ಮಹತ್ವ ಅಂದ್ರೇನು, ಕನ್ನಡದ ಚರಿತ್ರೆ ಅಂದ್ರೇನು ಅಂತ ಸಿಂಪಲ್ ಆಗಿ ಹೇಳ್ತೀನಿ, ಸ್ಟ್ಯಾಂಡಿಂಗ್ ಅಲ್ಲಿ ಕೇಳಿಸ್ಕೊಳ್ಳಿ. ಕನ್ನಡ ನಾಡಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಕನ್ನಡಿಗನು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಸಹಿಸ್ಕೊಳ್ತಾನೆ. ಆದ್ರೆ ಕನ್ನಡ ಭಾಷೆ ಬಗ್ಗೆ, ಕನ್ನಡ ತಾಯಿ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಯಾವ ಕನ್ನಡಿಗ ಸಹಿಸ್ಕೊಳ್ಳಲ್ವೋ? ಅದೇ ಸರ್ ಕನ್ನಡ. ಕನ್ನಡ ತಾಯಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ ಎಷ್ಟೋ ಜನ ಕನ್ನಡಿಗರು ತಮ್ಮ ಪ್ರಾಣ ಬೇಕಾದ್ರೂ ಕೊಟ್ಟಿದ್ದಾರೆ ಹೊರತು ಕನ್ನಡ ಭಾಷೆನ ಯಾರಿಗೂ ಬಿಟ್ಕೊಟ್ಟಿಲ್ಲ ಸರ್. ಯಾರೇ ಹೊರ ರಾಜ್ಯದವ್ರು ಬಂದ್ರು, ಅವ್ರು ತಮಿಳು, ತೆಲುಗು, ಹಿಂದಿನೋ, ಉರ್ದುನೋ, ಮಲಯಾಳಮೋ, ಮರಾಠಿನೋ, ಕೊಂಕಣಿನೋ, ಪಂಜಾಬಿನೋ, ಕಾಶ್ಮೀರದವರು, ನೀನ್ ಯಾರು, ನೀನ್ ಯಾಕೆ ಕರ್ನಾಟಕಕ್ಕೆ ಬಂದೆ ಅಂತ ಏನನ್ನೂ ಕೇಳ್ದೆ, ನೀವೆಲ್ಲ ನಮ್ಮವರು, ನಮ್ಮಣ್ಣ ತಮ್ಮಂದ್ರು, ನಮ್ಮ ಅಕ್ಕ ತಂಗಿರು ಅಂತ ನೀವು ಜೀವನ ಮಾಡಕ್ಕೆ ದಮ್ ಜಾಗನ ಬಿಟ್ಕೊಡ್ತಾರಲ್ಲ, ಅವರು ಸರ್ ನಿಜವಾಗ ಕನ್ನಡಿಗರು. ನೀವು ಕಾಶ್ಮೀರದವರಾಗಿ ಬಾರ್ಡರ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಡುಮ್ ಅನ್ಸ್ಬಿಡ್ತಾರೆ ಅಂತ, ಕರ್ನಾಟಕ ಸೇಫೆಸ್ಟ್ ಪ್ಲೇಸ್, ಕರ್ನಾಟಕ ಜನ ಮಾಸ್ಟರ್ ಪೀಸು ಅಂತ ಇಲ್ಲಿಗೆ ಬಂದಿದ್ದೀರಲ್ಲ, ಅಷ್ಟು ಗೊತ್ತಾಗಲ್ವಾ ಸರ್ ಕನ್ನಡಿಗರು ಅಂದ್ರೆ ಏನು ಅಂತ, ಕರ್ನಾಟಕ ಅಂದ್ರೆ ಏನು ಅಂತ. ಕನ್ನಡವೇ ಉಸಿರು, ಕನ್ನಡವೇ ಜೀವ, ಕನ್ನಡಿಗರ ಅಭಿಮಾನಿ ದೇವರುಗಳು, ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲಿ ನಟನೆ ಮಾಡಲಾರೆ ಅಂತ ಹೇಳಿದ ಡಾಕ್ಟರ್ ರಾಜ್ಕುಮಾರ್ ನಮ್ ಕನ್ನಡದವರು ಸರ್. ಹಾಗೆ ಭಾರತದ ಹೆಸರಾಂತ ಸೂಪರ್ ಸ್ಟಾರ್ ರಜನಿಕಾಂತ್ ನಮ್ ಕನ್ನಡದವರು ಸರ್. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ನಮ್ ಕನ್ನಡದವರು ಸರ್. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಕನ್ನಡ ಮಾತಾಡದವರಿಗೆಲ್ಲ ಹೊರಗಡೆ ಕಳಿಸ್ತಾ ಇದ್ದೀರಾ. ನೀವು ದುಡ್ಡು ಮಾಡೋಕೆ, ಬಿಸ್ನೆಸ್ ಮಾಡೋಕೆ, ಸೇಲ್ಸ್ ಮಾಡೋಕೆ, ಅಪಾರ್ಟ್ಮೆಂಟ್ ಕಟ್ಟೋಕೆ, ಮಾಲ್ಗಳು ಕಟ್ಟೋಕೆ ಕನ್ನಡಿಗರ ಭೂಮಿ ಬೇಕು, ಕನ್ನಡಿಗರ ತಲೆ ಬೇಕು, ಕನ್ನಡಿಗರ ಶ್ರಮ ಬೇಕು. ಕನ್ನಡ ಭಾಷೆ ಮಾತ್ರ ಬೇಡ ಅಲ್ವಾ? 49 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಮ್ಗೆ 26 ಅಕ್ಷರ ಇರೋ ಇಂಗ್ಲಿಷ್ ಕಲಿಯೋದ್ ಯಾವ ದೊಡ್ಡ ವಿಷಯ ಸರ್? ಕನ್ನಡಿಗರಿಗೆ ಕೆಲಸ ಕೊಟ್ ನೋಡಿ ಸರ್, ಅದೇ ಕನ್ನಡಿಗರು 2 ತಿಂಗಳಲ್ಲಿ ಇಂಗ್ಲಿಷ್ನ ಕಲ್ತು ಮಾತಾಡ್ ತೋರಿಸ್ತಾರೆ. ಅದೇ ನೀವು 2 ತಿಂಗಳಲ್ಲಿ ಕನ್ನಡನ ಮಾತಾಡ್ ತೋರಿಸ್ತೀರ ಸರ್, ದಮ್ಮಿದ್ಯಾ ಹೇಳಿ ಸರ್. ಇಷ್ಟೆಲ್ಲ ಆದ್ಮೇಲೂ ನಮ್ಮೂರ್ಗ ಹೋಗಿ ಜಮೀನ್ ಕೆಲಸ ಮಾಡಿ ರೈತ ಅನ್ಸ್ಕೊಂತೀನ ಹೊರತು ಕನ್ನಡಕ್ಕೆ ಬೆಲೆ ಕೊಡದಿರೋ ನಿಮ್ಮ ಹತ್ರ ಜೀತ ಅನ್ಸ್ಕೊಳಕ್ಕೆ ನಾನ್ ರೆಡಿ ಇಲ್ಲ. ಕನ್ನಡ ಇಲ್ಲಿಗೆ ಬಂದು 1 ವರ್ಷ ಆಯ್ತು ಅಂತೀರಾ? ತಿನ್ನೋದ್ ಕನ್ನಡದನ್ನ, ಕುಡಿಯೋದ್ ಕಾವೇರಿ ನೀರು, ಜೀವನ ಮಾಡ್ತಿರೋದ್ ಕರ್ನಾಟಕದಲ್ಲಿ. ಸ್ವಲ್ಪ ಆದ್ರೂ ಕನ್ನಡ ಮಾತಾಡಿ ಸರ್, ಅನ್ನದ್ರು ನಾ ತೀರ್ಸಿ. ಕನ್ನಡ ಕಲ್ತ್ಕೊಳ್ಳಿ, ಕನ್ನಡ ಸೀಕೋ, ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಬರ್ಲ ಸಾರ್? ಸೂಪರ್ ಕನ್ನಡ.
Excuse me, sir. I am very sorry. Kannad is very beautiful language. I must learn Kannad. मुझे कन्नड़ सीखना चाहिए, मुझे माफ कर दीजिए।